ರಿಲೀಸ್ ಆದ ಮೇಲೆ ಸೌಂಡ್ ಮಾಡೋದು ಗಾಂಧಿನಗರದ ಪದ್ಧತಿ. ಆದ್ರೆ ರುದ್ರಿ ರಿಲೀಸ್ ಆಗೋಕ್ಕೂ ಮುಂಚೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಖಾತೆ ತೆರೆದಿದ್ದಾಳೆ. ತನ್ನ ಟ್ರೇಲರ್ ಮೂಲಕವೇ ಚಿತ್ರರಂಗದಲ್ಲಿ ಟಾಕ್ ಆಗಿದ್ದ ರುದ್ರಿ ಈಗ ಇಟಲಿಯಲ್ಲಿ ನಡೆದ ಅನಿರೋಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಕಾಂಪಿಟೇಷನ್ ನಲ್ಲಿ ಎರಡು ಪ್ರಶಸ್ತಿಗಳನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾಳೆ. ಅತ್ಯುತ್ತಮ ನಟಿ ಹಾಗೂ ಬೆಸ್ಟ್ ಪೋಸ್ಟರ್ ವಿಭಾಗಗಳಲ್ಲಿ ರುದ್ರಿ ಗೆಲುವಿನ ನಗೆ ಬೀರಿದ್ದಾಳೆ. ಗೊಂಬೆಗಳ ಲವ್ ಖ್ಯಾತಿಯ ಪಾವನಾ ಗೌಡ ಸಿನಿಮಾ ರಿಲೀಸ್ಗೂ ಮುಂಚೆಯೇ ಪ್ರಶಸ್ತಿ ಪಡೆದು ಚಿತ್ರರಂಗದಲ್ಲಿ ಹೊಸ ಭರವಸೆ ಮೂಡಿಸಿದ್ದಾರೆ. ವಿಮರ್ಶಕರು ಪಾವನಾ ನಟನೆ ನೋಡಿ ಫುಲ್ ಫಿದಾ ಆಗಿಬಿಟ್ಟಿದ್ದಾರೆ. ಈಗಾಗಲೇ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನ ಮುಗಿಸಿಕೊಂಡಿರೋ ರುದ್ರಿಯನ್ನ ಏಪ್ರಿಲ್ನಲ್ಲಿ ತೆರೆಗೆ ತರುವ ಐಡಿಯಾ ನಿರ್ದೇಶಕ ಬಡಿಗೇರ್ ದೇವೇಂದ್ರರದ್ದು.